ಸತ್ತಂತ ಮನೆಗಳಿಗೆ ಕುಟುಂಬಕ್ಕೆ ಪರಿಹಾರವಾಗಿ ಬಿಜೆಪಿ ಸರ್ಕಾರ ಕೊಟ್ಟಂತ ಕೊರೋನಾ ಗಿಫ್ಟ್ ಏನಿದೆ ಈ ದೇಶಕ್ಕೆ ನಮ್ಮ ಕೈ ಚಪ್ಪಾಳೆ ಹೊಡೆಸಿದ್ರು ದೀಪ ಹಚ್ಚಿದ್ರು ಏನೇನು ಬೇಕೋ ನಾವು ಮಾಡಿಲ್ಲ ಮಾಡಿದ್ರು ನಾವು ಎಲ್ಲ ತರದ ಕೋಆಪರೇಷನ್ ಕೊಟ್ಟರು ರೈತರು ಕೊಟ್ಟರು ವೃತ್ತಿ ಕಳ್ಕೊಂಡವರು ಕೊಟ್ಟರು ನೇಷನ್ ಬಿಲ್ಡರ್ಸ್ ಕೊಟ್ಟರು ಅಂದ್ರೆ ನೇಷನ್ ಬಿಲ್ಡರ್ಸ್ ಅಂದ್ರೆ ಕಾರ್ಮಿಕರು ನಮ್ಮ ಮೈಗ್ರೆಂಟ್ಸ್ ಎಲ್ಲ ಕೊಟ್ಟರು ಬಹಳ ಜನ ಎಲ್ಲ ಸತ್ತಿದ್ದಾರೆ ಅಸೆಂಬ್ಲಿಲಿ ಕಮಿಟ್ಮೆಂಟ್ ಮಾಡ್ಕೊಂಡ್ರು ಯಡಿಯೂರಪ್ಪನವರು ಹೇಳಿದ್ರು ನಾನೆಲ್ಲ ಇಲ್ಲ ನಾನು ಮಾಡ್ತೀನಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಈವತ್ತರೆಗೂ ಆಗಿಲ್ಲ ಸೋ ಹೆಲ್ತ್ ಮಿನಿಸ್ಟರ್ ಕೂಡ ಇದನ್ನ ನಂಬರ್ಸ್ ನ ಮುಚ್ಚಾಕ್ತಾ ಇದ್ದಾರೆ ನಾವು ಅವರ ಮನೆಮನೆಗೆ ಹೋಗಿ ಸರ್ವೆ ಮಾಡಿ ನಮ್ಮ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಎಲ್ಲ ನಾವು ಮಾಡಿದ್ದೇವೆ ಸೋ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಈಗ ಕೂಡಲೇ ನೀವು ಮತ್ತೊಂದು ಸಭೆಯನ್ನ ಕರೆದು ಚರ್ಚೆ ಮಾಡಿ ಅವರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಏನು ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಬರ್ತ್ ರೈಟ್ ಸರ್ಟಿಫಿಕೇಟ್ ಗಳು ಡೆತ್ ಸರ್ಟಿಫಿಕೇಟ್ ಗಳು ಕೂಡ ನೀವು ಹೆಂಗೆ ವ್ಯಾಕ್ಸಿನೇಷನ್ ಗೆ ಸರ್ಟಿಫಿಕೇಟ್ ಹಾಕ್ತಾ ಇದೀರಲ್ಲ ಓಲಿ ಪ್ರೈಮ್ ಮಿನಿಸ್ಟರ್ ಸರ್ಟಿಫಿಕೇಟ್ ಬೇಡ ನಿಮ್ಮ ಫೋಟೋ ಮತ್ತು ಹಳೆ ಚೀಫ್ ಮಿನಿಸ್ಟರ್ ಫೋಟೋ ಇಬ್ಬರು ಸರ್ಟಿಫಿಕೇಟ್ ಆದ್ರೆ ಹಾಕೊಳ್ಳಿ ನೀವು ಹಾಕಿ ಕೊಟ್ಟರೆ ಆ ಡೆತ್ ಸರ್ಟಿಫಿಕೇಟ್ ಗೆ ಬಹಳ ಉತ್ತಮ ಅಂತ ನಾನು ತಿಳ್ಕೊಂಡಿದ್ದೇನೆ ಕೂಡಲೇ ಅವರಿಗೆ ಒಂದೊಂದು ಕುಟುಂಬಕ್ಕೆ 5-5 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ।